ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಟಿ20 ಸರಣಿಯ ಮೊದಲ ಪಂದ್ಯ ಮುಕ್ತಾಯವಾಗಿದ್ದು ಎರಡನೇ ಪಂದ್ಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹೌದು, ನಾಗ್ಪುರದ ಬಿಸಿಎ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೆಯಲಿದ್ದು, ಎರಡು ತಂಡಗಳು ಕೂಡ ಮೊಹಾಲಿಯಿಂದ ನಾಗ್ಪುರಕ್ಕೆ ಬಂದಿಳಿದಿದೆ. ಸರಣಿಯಲ್ಲಿ ಜೀವಂತವಾಗಿರಬೇಕು ಅಂದ್ರೆ ಈ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಗೆಲುವು ಅನಿವಾರ್ಯ. ಹೌದು, ಮೊದಲ ಪಂದ್ಯದಲ್ಲಿ ಮೊದಲಿಗೆ ಬ್ಯಾಟಿಂಗ್ ಮಾಡಿದಂತಹ ಭಾರತ ತಂಡ ಬೃಹತ್ ಮೊತ್ತವನ್ನ ಪೇರಿಸಿದ ಹೊರತಾಗಿಯೂ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಎರಡನೇ ಪಂದ್ಯದಲ್ಲಿ ಭಾರತಕ್ಕೆ ಗೆಲುವು ತುಂಬಾನೇ ಮಹತ್ವದಾಗಿದೆ. ಈ ಎರಡನೇ ಪಂದ್ಯ ನಡೆಯಲಿರುವ ನಾಗ್ಪುರ ಕ್ರೀಡಾಂಗಣದ ಪಿಚ್ ರಿಪೋರ್ಟ್, ಹವಾಮಾನ ವರದಿ ಹಾಗೆ ಇತರ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೀನಿ. ಭಾರತ ವಿಸಿಎ ಸ್ಟೇಡಿಯಂನಲ್ಲಿ 4 ಪಂದ್ಯಗಳನ್ನು ಆಡಿದೆ. ಈ ಪೈಕಿ 2 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿಕೊಂಡಿದ್ರೆ 2 ಪಂದ್ಯಗಳಲ್ಲಿ ಸೋಲನ್ನ ಅನುಭವಿಸಿದೆ. ಆಸ್ಟ್ರೇಲಿಯಾ ಈ ಒಂದು ತಾಣದಲ್ಲಿ ಇದುವರೆಗೆ 1 ಪಂದ್ಯವನ್ನ ಕೂಡ ಆಡಿಲ್ಲ. ನಾಗ್ಪುರ ಪಿಚ್ ಸಾಮಾನ್ಯವಾಗಿ ಬ್ಯಾಟ್ ಮತ್ತು ಬಾಲ್ ನಡುವೆ ಸ್ವಲ್ಪ ಸಮತೋಲನವನ್ನ ಹೊಂದಿರುತ್ತೆ. ಆದ್ರೆ ಸಾಮಾನ್ಯವಾಗಿ ಮೊದಲು ಬ್ಯಾಟಿಂಗ್ ಮಾಡುವ ತಂಡಕ್ಕೆ ಹೆಚ್ಚಿನ ಸಹಾಯ ಆಗುತ್ತೆ, ಯಾಕಂದ್ರೆ ಇಲ್ಲಿ ಚೇಸಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಠಿಣ. ಈ ಮೈದಾನದಲ್ಲಿ ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿದ ತಂಡದ ಸರಾಸರಿ 128 ರನ್ ಆಗಿದ್ದು, ಮೊದಲು ಬ್ಯಾಟ್ ಮಾಡಿದ ತಂಡವು 180 ಸನಿಹದಲ್ಲಿ ಗುರಿಯನ್ನ ನೀಡಿದ್ರೆ ಚೇಸಿಂಗ್ ಅತ್ಯಂತ ಕಠಿಣವಾಗಿರುತ್ತೆ. ಮಳೆಯಾಗುವ ಸಾಧ್ಯತೆ ಜಾಸ್ತಿ ಇದೆ, ಅದಲ್ಲದೆ 79% ಮೋಡ ಕವಿದ ವಾತಾವರಣ ಇದೆ. ಆದ್ರೆ ಪಂದ್ಯದ ಸಂದರ್ಭದಲ್ಲಿ ಮಳೆ ಆತಂಕವಿರೋದಿಲ್ವಂತೆ, ಹೀಗಾಗಿ ಮತ್ತೊಂದು ಪೂರ್ಣ ಪ್ರಮಾಣದ ಪಂದ್ಯ ನಡೆಯೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ರೋಹಿತ್ ಪಡೆ ಏನ್ ಮಾಡ್ತಾರೆ? ಇನ್ ಕೇಸ್ ಟಾಸ್ ಅನ್ನ ಗೆದ್ರೆ ಪಿಚ್ ರಿಪೋರ್ಟ್ ಪ್ರಕಾರ ಮೊದಲು ಬ್ಯಾಟ್ ಮಾಡಿ 180-190 ಟಾರ್ಗೆಟ್ ಅನ್ನ ಕೊಟ್ಟು ಆಸ್ಟ್ರೇಲಿಯಾದವರನ್ನ ಕಟ್ ಆಗ್ತಾರ, ಅಥವಾ ಟಾಸ್ ಅನ್ನ ಸೋತು ಮತ್ತೆ ಚೇಸಿಂಗ್ ಮಾಡಿ 130-140 ಕಟ್ ಬೀಳ್ತಾರ? ಕಾದ್ ನೋಡೋಣ.